ಆಗಲೇ ನೀವು ಇದು ನೋಡಿ ಟಿಪ್ಪು ಡ್ರಾಪು ವ್ಯೂ ಪಾಯಿಂಟ್ ಅಲ್ಲಿ ನೋಡಿದ್ರೆ ಈಗ ನಾನು ಆಗಲೇ ಹೇಳ್ದಂಗೆ ನದಿಗಳ ಉಗಮ ಸ್ಥಾನ ಇಲ್ಲಿದೆ, ಮೂರು ನದಿಗಳು ಉಗಮ ಸ್ಥಾನ ಹೇಳಿದೆ, ಒಂದು ಪಿನಾಕಿನಿ, ಇನ್ನೊಂದು ಪಾಲಾರು, ಮತ್ತು ಇನ್ನೊಂದು ಅರ್ಕಾವತಿ. ಇಲ್ಲೇ ಪಾಲಾರ್ ನದಿಯ ಉಗಮ ಸ್ಥಾನ ಇದೆ, ಬನ್ನಿ ಇಬ್ಬರು ನೋಡ್ಕೊಂಡು ಬರೋಣ. ಹೋಗ್ತಾ ಇದ್ದೀರಿ ಈಗ ಅಲ್ಲಿಗೆ. ನಮ್ಮ ಅವ್ನ ಗಮನ ಎಲ್ಲ ಹುಡುಗಿರ ಮೇಲೆ ಐತಿ, ಕಾಡಲ್ಲಿ ಬಂದ್ಬಿಟ್ಟು ಹುಡುಗಿರಿಲ್ದೆ ಅಂತ ಅಲಿತಾ ಇದ್ದಾನೆ. ನೋಡಿ ಇಬ್ರೆ, ಇದೆ ಪಾಲಾರ್ ನದಿ ಉಗಮ ಸ್ಥಾನಕ್ಕೆ ಬಂದಿದ್ದೀರಿ. ಪಾಲಾರ್ ನದಿ ಉಗಮ ಸ್ಥಾನ ಇದು ನೋಡಿದೆ. ಅಪ್ಪ ಇಲ್ಲೇ ಪಾಲಾರ್ ನದಿ ಮುಗಿಸ್ಕೊಂಡೆ ದಾರಿಯಲ್ಲೇ ನಲ್ಲಿಕೆ ಬಸವಣ್ಣ ಟೆಂಪಲ್ ಇದೆ, ನೋಡ್ಕೊಂಡು ಹೋಗಿ ಬನ್ನಿ. ಇದೆ ನೆಲ್ಲಿಕಾಯಿ ಬಸವಣ್ಣ. ಹತ್ತೊಂಬತ್ತಡಿ ಉದ್ದ 6 ಅಡಿ ಎತ್ತರವಿರುವ ನೆಲ್ಲಿಕಾಯಿ ಬಸವಣ್ಣ. ಹಿಂಗೆ ಹೋಗ್ಬೋದಲ್ಲ ಬ್ರೋ? ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಕಾಣಿಸಲ್ಲ ಅಂತ ಇದ್ದಾರೆ, ನೋಡೋಣ, ಟ್ರೈ ಮಾಡೋಣ, ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಪಾಲಾರ್ ನದಿ ಮತ್ತು ನೆಲ್ಲಿಕಾಯಿ ಬಸವಣ್ಣ ಎರಡನ್ನೂ ಮುಗಿಸ್ಕೊಂಡು ಈಗ ಅರ್ಕಾವತಿ ಮತ್ತು ಪಿನಾಕಿನಿ ನದಿಯನ್ನು ತೋರಿಸೋಕೆ ಹೋಗ್ತಾ ಇದ್ದೀನಿ. ಇಬ್ಬರು ಪಾಲಾರ್ ನದಿ ಈಗ ನೆಲ್ಲಿಕಾಯಿ ಬಸವಣ್ಣ ಆಯಿತು, ಈಗ ಅರ್ಕಾವತಿ ನದಿಯ ಮೂಲಸ್ಥಾನ ನೋಡಕ್ಕೆ ಹೋಗ್ತಾ ಇದ್ದೀರಿ, ಬನ್ನಿ ನೋಡೋಣ. ತುಂಬ ರಶ್ ಇದ್ದಾರೆ ಬ್ರೋ ವೀಕೆಂಡ್ ಆಗಿರೋದಕ್ಕೆ, ಬೇರೆ ಟೈಮಲ್ಲಿ ಬಂದರೆ ಇಷ್ಟೊಂದು ರಶ್ ಇರೋಲ್ಲ. ಫೋಟೋ ನೋಡಿ ಇಬ್ರು, ಇದು ನೋಡ್ತಾ ಇದ್ರಲ್ಲ, ಇದೆ ಅರ್ಕಾವತಿ ನದಿಯ ಮೂಲಸ್ಥಾನ, ನೀರಿಲ್ಲ. ಅಲ್ಲೊಂದೇ ಹತ್ರ ಪಾಲಾರ್ ನದಿ ಹತ್ರ ಮತ್ತೆ ಸ್ವಲ್ಪ ನೀರಿತ್ತು, ಬಟ್ ಇಲ್ಲ ಅದು ಇಲ್ಲ, ಬಟ್ ಉಗಮ ಸ್ಥಾನ ಇದೆ. ಇದು ಮುಗೀತು, ನೆಕ್ಸ್ಟ್ ಪಿನ್ ಹಾಕಿ ನದಿ ನೋಡೋಣ. ಅವ್ರ ಪೂಜಾರಿ ಅವ್ರು ಸಿಗುತ್ತಾ ಇಲ್ವಾ ಅಂತ ಡೌಟರ್ ಹೇಳ್ತಾ ಇದ್ರು, ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬ್ರೋ. ಬನ್ನಿ ನೋಡಕ್ಕೆ ಹೋಗೋಣ ನೆಕ್ಸ್ಟ್ ಪಿನಾಕಿ ನದಿ.
ಅವರು ಹೇಳ್ದಂಗೆ ಪಿನಾಕಿ ನದಿ ಉಗಮಸ್ಥಾನ ಕಾಣಿಸ್ಲಿಲ್ಲ. ಪಾಲಾರಂ ಮತ್ತು ಅರ್ಕಾವತಿ ನದಿ ಉಗಮಸ್ಥಾನಗಳನ್ನ ನೋಡಿಕೊಂಡು ನಂದಿ ಬೆಟ್ಟದಲ್ಲಿರುವ ಅಮೃತ ಸರೋವರ ತೋರ್ಸೋಕ್ಕೆ ಬಂದಿದ್ದು ನೋಡಿ. ಇದು ಅಮೃತ ಸರೋವರ ನೋಡಿ ಅಲ್ಲ. ಇಲ್ಲಿಂದ ನಾವು ಈ ಅಮೃತ ಸರೋವರ ನೋಡಿಕೊಂಡು ಕಾಲ್ನಡಿಗೆ ಮುಖಾಂತರ ನಂದಿ ಬೆಟ್ಟದಿಂದ ಕೆಳಗಡೆ ಇಡೋಂಥ ಸ್ಥಳ ನೋಡಿಸ್ತೀನಿ ನೋಡಿ. ಬರೀ ಆನ್ ರೋಡ್ ಮುಖಾಂತರ ಮಾತ್ರ ಅಲ್ಲ, ಕಾಲ್ನಡಿಗೆ ಮುಖಾಂತರನೂ ನಾವು ನಂದಿ ಬೆಟ್ಟದಿಂದ ಕೆಳಗಡೆ ಇಳಿಬೋದು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ ಆ ಜಾಗ ಯಾವ ಪ್ಲೇಸ್ ಎಂಥದ್ದು ಅಂತ ನೋಡಿ. ಎಲ್ಲರೂ ಹೋಗ್ತಾ ಇದ್ದೀನಿ ಅಲ್ಲಿಗೆ, ನಡಿ ಗುರು ಮುಂದೆ ನಡಿ. ನೋಡಿ ಗುರು, ಈಗ ನಾವು ಅದೇ ಸ್ಥಳದಲ್ಲಿದ್ದೀರಿ. ಈ ಸ್ಥಳದಿಂದ ನಾವು ಕಾಲ್ನಡಿಗೆಯ ಮುಖಾಂತರ ನಂದಿ ಬೆಟ್ಟದ ಕೆಳಗಡೆ ಹೋಗ್ಬೋದು. ಅಲ್ಲಿ ಒಂದು ಊರನ್ನ ತಲುಪ್ತೀವಿ ನಾವು. ಇಲ್ಲಿಂದ ಇಲ್ಲಿ ಸ್ಟೆಪ್ಸ್ ಇಳ್ಕೊಂಡು ನಾವು ಒಂದು ಬೆಟ್ಟದಿಂದ ಕೆಳಗಡೆ ಹೋಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದಗಳು.